ನಮಸ್ಕಾರ. ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ಸ್ನೇಹಿತರೆ, ಜುಲೈ 3ನೇ ವಾರ ಮೋದಿ ಸರ್ಕಾರದ 3ನೇ ಅವಧಿಯ ಚೊಚ್ಚಲ ಬಜೆಟ್ ಮಂಡನೆಯಾಗತ್ತೆ. ಹಾಗಾಗಿ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಮೇಲೆ ನಿರೀಕ್ಷೆಗಳ ಬಹುದೊಡ್ಡ ಹೊರೆ ಇದೆ. ಈ ಹೊರೆಯನ್ನು ಅವರು ಹೇಗೆ ಹಗುರಗೊಳಿಸ್ಕೊಳ್ತಾರೆ ಅನ್ನೋದು ಎಲ್ಲರ ಮುಂದಿರುವ ಕುತೂಹಲಕಾರಿ ಪ್ರಶ್ನೆ. ಈ ಹಿಂದಿನ ವಿತ್ತ ಸಚಿವರಿಗೂ ಈಗಿನ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ಗೂ ಒಂದು ಪ್ರಮುಖ ವ್ಯತ್ಯಾಸ ಇದೆ. ಇವರು ಬಜೆಟ್ ಬಗ್ಗೆ ಯಾವ ಸುಳಿವನ್ನು ನೀಡೋದೇ ಇಲ್ಲ. ಬಜೆಟ್ ಮಂಡಿಸಿದಾಗಲೇ ಎಲ್ಲವೂ ಗೊತ್ತಾಗುವುದು. ಹೀಗೆ ಗೊತ್ತಾದಾಗ ಬಜೆಟ್ನ ಅಂಶಗಳು ಜನರ ನಿರೀಕ್ಷೆಗೆ ತಕ್ಕಂತೆ ಕೊಡ್ತಾರೋ ಅಥವಾ ಅನಿರೀಕ್ಷಿತ ಶಾಕ್ ಕೊಡ್ತಾರೋ ಕಾದು ನೋಡಬೇಕು. 2014ರ ಬಳಿಕದ ಕೇಂದ್ರ ಬಜೆಟ್ಗಳ ವೈಶಿಷ್ಟ್ಯತೆ ಎಂದ್ರೆ ಹೊಸ ನೀತಿಗಳನ್ನ ಘೋಷಿಸೋದಕ್ಕೆ ಅವುಗಳನ್ನ ದುರುಪಯೋಗಪಡಿಸಿಕೊಳ್ಳದೆ ಇರೋದು. ಸರಕು ಹಾಗೂ ಸೇವಾ ಕಾಯ್ದೆ ಅಂದ್ರೆ GST ಜಾರಿ ಬಳಿಕ ತೆರಿಗೆ ಏರಿಳಿತ ಕೂಡ ಬಜೆಟ್ನಲ್ಲಿ ಕಂಡು ಬರ್ತಿಲ್ಲ. ಹಾಗಾಗಿ ಬಜೆಟ್ ಅಂದ್ರೆ ಅದರ ಹೆಸರಿಗೆ ತಕ್ಕದಾಗಿ ಕೇವಲ ವಾರ್ಷಿಕ ಆಯವ್ಯಯದ ಮಾಹಿತಿ ಮಾತ್ರ ಅನ್ನೋದು ಪಕ್ಕಾ ಆಗಿದೆ. ಆದ್ರೆ ಪ್ರತಿ ಬಾರಿಯೂ ಬಜೆಟ್ ಬಂದಾಗಲೆಲ್ಲ ಜನರ ನಿರೀಕ್ಷೆಗಳೇನೂ ಕಡಿಮೆ ಆಗೋದಿಲ್ಲ. ಚಾರಿತ್ರಿಕವಾಗಿ 3ನೇ ಬಾರಿಗೆ ಅಧಿಕಾರಕ್ಕೇರಿರುವ ನರೇಂದ್ರ ಮೋದಿ ಅವರ ಹೊಸ ಸರ್ಕಾರದ ಹೊಸ ಬಜೆಟ್ ಕೂಡ ಇದಕ್ಕೆ ಹೊರತಲ್ಲ. ವಿತ್ತ ಸಚಿವರು ಹಳಬರಾದರೂ ನಿರೀಕ್ಷೆಗಳು ಮಾತ್ರ ಸದಾ ಹೊಸದು. ಆದಾಯ ತೆರಿಗೆ ಕಡಿತ. ಫಸ್ಟ್ ಅಂಡ್ ಫಾರ್ ಮೋಸ್ಟ್ ನಿರೀಕ್ಷೆ ಅಂದ್ರೆ ಆದಾಯ ತೆರಿಗೆ ಕಡಿತ. ಪ್ರತಿ ಚುನಾವಣೆಗಳಲ್ಲೂ ಬಿಜೆಪಿಯ ಬೆನ್ನೆಲುಬಾಗಿ ನಿಲ್ಲುವುದು ಮಧ್ಯಮ ವರ್ಗ. ಈ ವರ್ಗ ಆಸೆ ಕಂಗಳಿನಿಂದ ಎದುರು ನೋಡುತ್ತಿರುವುದು ಆದಾಯ ತೆರಿಗೆಯಲ್ಲಿ ಒಂದಿಷ್ಟು ರಿಯಾಯಿತಿ. ಅದರಲ್ಲೂ ಮುಖ್ಯವಾಗಿ ವಾರ್ಷಿಕ ಆದಾಯದ ಮೇಲಿನ ರಿಯಾಯಿತಿಯನ್ನ 6 ಲಕ್ಷ ಹಾಗೂ 10 ಲಕ್ಷ ಆದಾಯದವರೆಗೆ ಕಡಿಮೆ ತೆರಿಗೆಯ ನಿರೀಕ್ಷೆ ಈ ವರ್ಗದ್ದು. ಈ ದೇಶದಲ್ಲಿ ನಿಜಕ್ಕೂ ನಿಯತ್ತಾಗಿ ಆದಾಯ ತೆರಿಗೆ ಪಾವತಿಸುವ ವರ್ಗ ಅಂದ್ರೆ ಈ ಸಂಬಳ ಪಡೆಯುವವರ ವರ್ಗ. ಆದ್ರೆ ಎಲ್ಲಾ ಸಮಸ್ಯೆಗಳಿಗೆ ಬೆಲೆ ತೆರುವವರು ಕೂಡ ಇದೇ ವರ್ಗ. ಭ್ರಷ್ಟಾಚಾರ, ಕೆಟ್ಟ ಮೂಲ ಸೌಕರ್ಯ, ಕುಡಿಯುವ ನೀರಿನ ಸಮಸ್ಯೆ, ಅಧೋಗತಿಯತ್ತ ಸಾಗುತ್ತಿರುವ ಶೈಕ್ಷಣಿಕ ವ್ಯವಸ್ಥೆ, ಹೀಗೆ ಎಲ್ಲದಕ್ಕೂ ಮೌನವಾಗಿಯೇ ಒಗ್ಗಿಕೊಂಡಿದೆ ಈ ವರ್ಗ. ದೇಶ ಮೊದಲು ಎಂದು ಸದಾ ನಂಬುವ ಈ ವರ್ಗದ ನಿರೀಕ್ಷೆಗಳನ್ನು ವಿತ್ತ ಸಚಿವರು ಹೇಗೆ ನನಸಾಗಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ನೋಡಿ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇರೋ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ಹೇಗೆ ಹಾಳು ಮಾಡ್ತಿದೆ ಅನ್ನೋದನ್ನ ನೀವೆಲ್ಲರೂ ನೋಡ್ತಾನೆ ಇದ್ದೀರಿ. ರಸ್ತೆ, ವಿದ್ಯುತ್, ಶಿಕ್ಷಣ, ಆರೋಗ್ಯ, ಹೀಗೆ ಎಲ್ಲಾ ಕ್ಷೇತ್ರಗಳು ಅಷ್ಟೇ ಸರ್ಕಾರದಿಂದ ಹಣಕಾಸಿನ ನೆರವಿಲ್ಲದೆ ತತ್ತರಿಸಿ ಹೋಗ್ಬಿಟ್ಟಿವೆ. ಆದರೆ ಈ ವಿಷಯದಲ್ಲಿ ಕೇಂದ್ರದ ಅಪ್ರೋಚೇ ಬೇರೆ. ಏನದು ನೋಡೋಣ. ಬಡವರ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಕಂಕಣಬದ್ಧವಾಗಿದೆ. ಆದ್ರೆ ಅದು ದೇಶದ ಆರ್ಥಿಕತೆಯ ಮೇಲೆ ಯಾವುದೇ ದುಷ್ಪರಿಣಾಮ ಬೀರಬಾರದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2 ಹೊಸ ಅನನ್ಯ ಯೋಜನೆಗಳಿಗೆ ಈ ಬಜೆಟ್ನಲ್ಲಿ ಚಾಲನೆ ನೀಡೋ ಸಾಧ್ಯತೆ ಇದೆ. ಅವುಗಳೆಂದ್ರೆ ಅಗ್ಗದ ಮನೆ ಹಾಗೂ ಎಲ್ಲರಿಗೂ ಉಚಿತ ವಿದ್ಯುತ್. ಅಗ್ಗದ ಮನೆ, ಉಚಿತ ವಿದ್ಯುತ್, ಈ ಯೋಜನೆಗಳು ಈಗಾಗಲೇ ಆರಂಭವಾಗಿದ್ರೂ ಅವುಗಳ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸೋ ಸಾಧ್ಯತೆ ಇದೆ. ಇದಲ್ಲದೆ ಖಂಡಿತವಾಗಿಯೂ ಈ ಬಾರಿಯ ಬಜೆಟ್ನಲ್ಲಿ ದೇಶದ ಮೂಲಸೌಕರ್ಯ, ರಕ್ಷಣೆ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಒತ್ತು ದೊರಕಲಿದೆ. ಈಗಾಗಲೇ ಕೇಂದ್ರ ಸರ್ಕಾರ ಭಾರತವನ್ನು ಸೂಪರ್ ಪವರ್ ದೇಶವಾಗಿ ಮಾಡುವ ನಿಟ್ಟಿನಲ್ಲಿ ರಕ್ಷಣಾ ಕ್ಷೇತ್ರದ ಆಧುನೀಕರಣಕ್ಕೆ ಬಹಳ ಒತ್ತು ನೀಡುತ್ತಿದೆ. ಇದರ ಜೊತೆಗೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳು ಕೂಡ ಹೆಚ್ಚಿನ ಅನುದಾನವನ್ನ ಈ ಬಾರಿಯ ಬಜೆಟ್ನಲ್ಲಿ ಪಡೆಯಬಹುದು ಅಂತ ನಿರೀಕ್ಷಿಸಲಾಗಿದೆ. ಎಲ್ಲರ ಕುತೂಹಲವಿರೋದು ಹೂಡಿಕೆ ಹಿಂತೆಗೆದ ಬಗ್ಗೆ. ರೋಗಗ್ರಸ್ತ ಉದ್ಯಮಗಳ ಮಾರಾಟ, ಬ್ಯಾಂಕ್ ವಿಲೀನದಂತಹ ಪ್ರತಿಕ್ರಿಯೆಗಳಿಗೆ ಈ ಬಜೆಟ್ನಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆ ಸಿಗಬಹುದು ಅಂತ. ಸರ್ಕಾರ ಇರುವುದು ಉದ್ಯಮ ನಡೆಸುವುದಕ್ಕಲ್ಲ ಎನ್ನುವ ಕೇಂದ್ರದ ನೀತಿಗೆ ಎಲ್ಲೆಡೆ ಸ್ವಾಗತ ಸಿಕ್ಕಿದೆ. ಆದ್ರೆ ಘಟ್ಟಭದ್ರ ಹಿತಾಸಕ್ತಿಗಳು ಇದನ್ನ ಒಪ್ತಾ ಇಲ್ಲ. ಇದು ಬಹಳ ಸೂಕ್ಷ್ಮ ವಿಚಾರ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮುಂದಿನ ನಡೆ ಕುತೂಹಲಕಾರಿಯಾಗಿದೆ. ಇನ್ನೊಂದು ಮಹತ್ವದ ಕ್ಷೇತ್ರ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರ. ಈ ಹಿಂದಿನ ಸಿದ್ಧ ಯೋಜನೆಗಳಿಗೆ ಬದಲಾಗಿ ಕೃಷಿ ಆಧುನೀಕರಣದತ್ತ ಕೇಂದ್ರ ಹೆಜ್ಜೆ ಇಟ್ಟಿದೆ. ಇದಕ್ಕೆ
ಬಜೆಟ್ನಲ್ಲಿ ಸ್ಪಷ್ಟ ಬೆಂಬಲ ದೊರಕುವುದು ಖಚಿತ ಅನ್ನೋ ನಂಬಿಕೆ ಕೃಷಿಕರಲ್ಲಿ ಬಲವಾಗಿದೆ. ಒಟ್ಟಾರೆ ಎಂದಿನಂತೆ ಈ ಬಾರಿಯೂ ಕೂಡ ಬಜೆಟ್ ನಿರೀಕ್ಷೆಗಳು ಹೆಚ್ಚಾಗಿಯೇ ಇವೆ. ಚೊಚ್ಚಲ ಬಜೆಟ್ ಜನಸ್ನೇಹಿಯಾಗಿರಲಿ ಅನ್ನೋದು ಜನಸಾಮಾನ್ಯರ ನಿರೀಕ್ಷೆಯಾಗಿದೆ.